ಗಣೇಶ ಬೀಡಿಗಳನ್ನೇ ಸೇದಿರಿ. ಇದೇ ನನ್ನ ಕೆಲಸ. ಅಂದ್ರೆ ಬೀಡಿ ಸೇದದ? ಅಲ್ಲಪ್ಪ, ಗೋಡೆಗಳ ಮೇಲೆ ಬರೆಯೋ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ನಾನು ಇದ್ರ ಮೇಲೆ ಬಣ್ಣ ತುಂಬಿ ತೋರಿಸ್ತೀರಿ. ನೀನು ಕೆಳಗೆ ನಿಂತು ನೋಡ್ತಾ ಕಲ್ತ್ಕೋ, ಮುಂದೆ ನೀನೇ ಬರೀಬೋದು, ನಾಲ್ಕ ಸಂಪಾದನೆ ಮಾಡ್ಬೋದು. ಮಧ್ಯ ಬಣ್ಣ ತುಂಬೋದನ್ನ ಬೇರೆ ಕಲಿಬೇಕೇನ್ರಿ? ಕೊಡ್ರಿ, ನಾನೇ ತುಂಬತೀನಿ. ಅದಪ್ಪ ವರ್ಷೆ, ಬೆರಳು ತೋರಿಸಿದ್ರೆ ಅಷ್ಟೇ ನುಂಗ್ತೀಯ. ಹತ್ತು ಹತ್ತು ಮರಿ, ಏನ್ ಕೇಳ್ತಾರೆ ಕೊಡು, ನಾನು ಪಕ್ಕದಂಗಡಿಲಿ ಕೆಲಸ ಮಾಡ್ತಿರ್ತೀನಿ. ಇದೇನ ಮಂಡು ನಿಂಗೆ ಯಜಮಾನ ಏನಾಗುತ್ತೆ? ಒಳ್ಳೆ ಬ್ರಷ್ ಇಡಕ್ಕೆ, ಬೇರೆ ಬ್ರಷ್ ಕೊಡ. ಏಯ್ ಇಲ್ಲ ಅಂತೀರಾ? ಎಲ್ಲ ಹೋಗ್ಬೇಡ, ಇಲ್ಲ ಅಂತೀರು. ಅಷ್ಟು ಮಾಡಿ ಪುಣ್ಯ ಕಟ್ಕೋಪ್ಪ. ಅದ್ರಲ್ಲಿ ಏನ್ ಬರ್ದಿದ್ಯಾ? ನಿಜಾನೇ ಬರ್ದಿದ್ದೀನಪ್ಪ, ಹುಡುಗಿ ಕರ್ದ್ಲು ಅಂತ ಏಣಿ ಮೇಲೆ ಕಾಲಿಡಿದ್ರ ಬದ್ಲು ಪಕ್ಕಕ್ಕೆ ಕಾಲಿಟ್ಟು ಕೆಳಗ್ ಬಿದ್ದೆ ಅಂತ. ಅವಿವೇಕಿ ಅವಿವೇಕಿ, ಇನ್ನೂ ಬಿಟ್ಟಿರ್ಲ ನಿನ್ ಕಾಲಿನ. ಬತ್ತೀನಿ ಮದುವಣ. ಹೋಗಪ್ಪ. ಬತ್ತೀನಿ ಸಿದ್ದಪ್ಪಣ. ಬರ್ಬೇಡ ಹೋಗು. ಅವನ್ ಜೈಲಿ ಹೋಗೋದನ್ನ ನಾನ್ ತಪ್ಸ್ಲಿಕ್ ಹೋದೆ, ನನ್ನ ಶಿಕ್ಷಕ ಹೋಗ್ಬಿಟ್ಟು. ಅಣ್ಣ, ಈ ಪರಿಸ್ಥಿತಿಲಿ ಅವನ್ ಮೇಲೆ ಯಾಕೆ ರೇಗಾಡ್ತೀಯ? ಒಂದ್ ಮದುವೆ ಮಾಡ್ಬಿಡಿ, ಎಲ್ಲ ಸರೋಗುತ್ತೆ. ಈ ಸ್ಥಿತಿಯಲ್ಲಿ ಯಾರು ಏನ್ ಕೊಟ್ಟಾರ ಅವನಿಗೆ? ಹಂಗೇನಾಗಿದೆ ದಾಡಿ? ಇವ ಹೊಡೋದ ರೆಡಿ. ಈ ಸ್ಥಿತಿ ನನ್ನ ನೋಡಕ ನಂಗೇನು ಆಗಿಲ್ಲ. ನನ್ನ ಒಂದನ್ನ ನಾಟ್ಕಾಡ್ತೀನಿ ನೀನು. ಮತ್ ಸರಿಯಾಗಿದ್ರೆ ಗೆದ್ದೆ ಕೆಲಸ ಕಳ್ಸಲ್ವ ನೀನು? ಅದೇ ಮಾಡ್ಕೊಂಬಂದ ಹುಡುಗ ಮೆಜಾರಿಟಿಗೆ ಬಂದ್ಬಿಟ್ಟ, ಬಾಯ್ ಬಿಟ್ಟು ಮದುವೆ ಬೇಕು ಅಂತ ಕೇಳ್ತಿದ್ದಾನೆ. ಚೆಕ್ ಪಟ್ಟಣ ಮಾಡ್ಬಿಡು. ಎಲ್ಲ ತಿಳಿದು ನೀನು ಹಿಂಗೆ ಅಂತಿದ್ಯಲ್ಲ ಮಾದೇವು. ಪರಿಸ್ಥಿತಿ ಬಂದಾಯ್ತಲ್ಲ ನೋಡಿ ಶಿವು, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದೇ ಇರುತ್ತೆ. ನಾವು ನೆನೆಸೋದೇ ಒಂದು, ಆಗೋದೇ ಒಂದು. ಅಂತ ಘಟನೆ ಒಂದು ನಮ್ಮ ಮನೇಲೇ ನಡೀತಪ್ಪ. ಆ ವಿಷಯನ ಹೇಳ್ತೀನಿ, ಅದನ್ನು ತಿಳಿದ ಮೇಲೂ ನೀನು ಮತ್ತೊಂದು ಮದುವೆ ಮಾಡ್ಕೋತೀನಿ ಅಂತ ಆಸೆ ಪಟ್ರೆ ದೈವಜ್ಞೆ. 15 ವರ್ಷದ ಹಿಂದೆ ಹಾಂ
ತಗೊಳ್ಳಿ ಟಿಕೆಟ್ ಅತ್ತಿ ಚಿಲ್ಲರೆ ಆಮೇಲೆ ಕೊಡ್ತೀನಿ ಕೂತ್ಕೊಳ್ಳಿ ರಾಯ್ ಮೇಲ್ಕೋಟೆ ಯಾರು ನೀವು ಮೇಲ್ಕೋಟೆ ಸ್ವಾಮಿ ಮೇಲ್ಕೋಟೆ ಅವ್ರು ಮಾತ್ರ ಇಳಿಬೇಕಾ ಅಥವಾ ನಾವೊಂದು ಸ್ವಲ್ಪ ತಿಳಿಬೋದಾ ಹತ್ತು ನಿಮಿಷ ನಿಲ್ಲುತ್ತೆ ಕಾಫಿ ತಿಂದು ಏನ್ ಬೇಕಾದ್ರೂ ಮುಸ್ಕೊಂಬರ್ಬೋದು ಇದು ಅದನ್ನ ಬೇರೆ ಕೇಳ್ಬೇಕಾ ಹೇಳಿರಿ ಇನ್ನೊಂದ್ ಪ್ಲೇಟ್ ಸಾಂಬಾರ್ ಕೊಡಿ ಸಾಂಬಾರು ನೀವು ಕೊಡು 50 ಪೀಸ್ ಆಗಿ ಎಷ್ಟು ಸರಿ ಸಾಂಬಾರ್ ಕೊಡಕ್ಕಾಗತ್ತೀರಿ ಯಾಕ್ರಿ ನಾವು ದುಡ್ಕೊಳ್ಳೇ ದುಡ್ಡು ಎಂತ ಮಾಡಿ ಪಿರಿ ಪಿರಿ ನೋಡಿ ಯಜಮಾನ್ರೆ ಪ್ಲೇಟ್ ಅಲ್ಲಿ ಇಡ್ಲಿ ವಡೆ ಹಾಗೆ ಇದೆ ಅಗಸ್ತ್ಯ ಮಹಾಋಷಿಗಳು ಸಮುದ್ರ ಕುಡಿದ ಹಾಗೆ ಗಟ್ಟಿ 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 ಅಂತ ಸಾಂಬಾರ್ ಕುಡಿತಾ ಇದಾರೆ ಏನು ಭಟ್ಟ ಈಜಿನ ಸಾಂಬಾರಿಗೆ ಮದುವೆ ಮಾಡ್ಲಿಲ್ವಾ ಇಲ್ಲ ಅವ್ರಿಗೆ ಕೋಪ ಉಂಟು ನಾವು ಗಿರಾಕಿ ಬಿಡಬಾರ್ದು ಸಾಂಬಾರ್ ತ ಏನ ರಾಯರು ಈ ಊರಿಗೆ ಹೊಸಬರ ಎಲ್ಲಿ ನಿನ್ನ ಬಿಲ್ಲು ಬಿಲ್ಲು ತಗೊಳ್ಳಿ ಒಂದು ಬಕೆಟ್ ಸಾಂಬಾರ್ ಎಷ್ಟು ಬೇಕಷ್ಟು ಹಾಕೊಳ್ಳಿ ಇವನಿಗೆ ಬಿಲ್ಲು ಕೊಡಲಿಲ್ವಾ ಕೊಟ್ಟಲೇ ಮಾಡ್ರಿ 3 ರೂಪಾಯಿ ಬಿಲ್ಲು ಯಾಕೆಯ ಬಿಲ್ ಕೊಡ್ಲಿಲ್ವಾ ಕೊಟ್ರು ಹಣ ಇಲ್ಲ ಬಿಲ್ಲಿ ಬಿಲ್ಲು ಹಾಗೆ ಹೋಗ್ಲಿಕ್ಕೆ ಇದೇ ನಿನ್ನ ಮಾವನ ಮನೆ ತಿಳಿದೆಯಾ ಹೊಟ್ಟೆ ಎಸ್ಬಿಟ್ಟಿತ್ತು ತಿಂದ್ಬಿಟ್ಟೆ ಏ ಮಾಣಿ ಇವನು ಕೊಡಬೇಕಾದ 3 ರೂಪಾಯಿಗೆ 3 ಸೇರಿ ಅಕ್ಕಿ ಆಡಿಸ್ಕೋ ನಡೆಯ ಅವಳಿಗೆ ಯಜಮಾನ್ರಿ ಏನೋ ತಿಂದ್ಬಿಟ್ಟೆ ಕೆಲಸಕ್ಕೆ ಗೊತ್ತಾಯ್ತು ಬಿಟ್ಟು ನಿನ್ ಕೆಲಸ ಆದ 3 ಗತಿ ಉಂಟು ರುಬ್ ನಡೆಯ ಅವಳಿಗೆ ಯಜಮಾನ್ರಿ ದಯವಿಟ್ಟು ಬಿಟ್ಬಿಟ್ಟೆ ಮಾಡಿ ಏನ್ ಕತೆ ಕೇಳಿಕುಂಟ ಕರದೊಯ್ ನಡೆಯ ಅವಳಿಗೆ ತಮ್ಮಯ್ಯ ಅಂತ ಏನೋ ತಿನ್ಬಿಟ್ಟೆ ನಾಳೆ ತಂದು ಕೊಟ್ಬಿಡ್ತೀನಿ ಬಿಟ್ಬಿಡಿ ಯಜಮಾನ್ರೆ ಏನೋ ಪಾಪ ಹೊಟ್ಟೆ ಹಸಿರ್ಬೇಕು ಬಿಡ್ರಿ ಅವನ್ನ ಹೀಗೆ ನಾವು ಒಬ್ಬೊಬ್ಬರನ್ನಾಗಿ ಬಿಟ್ರೆ ನಮ್ಮ ಮಂಡಿಯನ್ನು ತಿರುಪತಿ ತಿಮ್ಮಪ್ಪನಿಗೆ ಒಪ್ಪಿಸಬೇಕಾಗುತ್ತದೆ ಅಷ್ಟೇ ಈ ತಿಂಡಿಗಳನ್ನೆಲ್ಲ ನಾವು ತಿಂದು ಬಿಟ್ರೆ ನಮ್ಮ ಹೊಟ್ಟೆಯನ್ನು ಡಾಕ್ಟರ್ಗೆ ಒಪ್ಪಿಸಬೇಕಾಗುತ್ತೆ ಅಷ್ಟೇ ಏನ್ರಿ ಸಾಂಬಾರ್ ಬಿಸ್ನೀರ್ ಸುರಿದು ಬಿಟ್ಟು ಮದುವೆ ಅಂತ ಬೇರೆ ಹೇಳ್ತೀರಾ ವಾಯ್ ನಾವು ನಮ್ಮ ತಾತನ ಕಾಲದಿಂದ ಈ ಹೋಟ್ಲು ನಡೆಸ್ಕೊಂಡು ಬಂದಿದ್ದೇವೆ ಒಬ್ಬರು ಈ ಮಾತನ್ನ ಹೇಳಿಲ್ಲ ಗೊತ್ತುಂಟ ಏ ಮಾಣಿ ಕಳೆದುಕೊಂಡು ಹೋಗುವ ನಡೆಯ ಅವಳಿಗೆ ಬಿಡ್ರಿ ಅವನ್ನ ಎಷ್ಟು ಕೊಡ್ಬೇಕು 3 ರೂಪಾಯಿ ನಾನು ಕೊಡ್ತೀನಿ ಬಿಡ್ರಿ ರಾಯ್ಗೆ ಏನೇನ್ ಬೇಕು ಕೇಳು ಏನ್ ಬೇಕು ರಾಯ್ರೆ ಒಂದ್ ಪ್ಲೇಟ್ ಪೂರಿ ಸಾಗು ತಗೊಂಬ ಏಯ್ ಸಾಗುಗೇನಾದ್ರೂ ಮದುವೆಗಿದೆ ಮಾಡ್ದ್ಯೋ ನಿನ್ ಚಟ್ನಿ ಮಾಡ್ಬಿಡು ಎಷ್ಟಾಯ್ತು ಮಾಡಿ ಬಿಲ್ ಎಷ್ಟ ಅವ್ರದ 3 ಇವ್ರದ 3 ಒಟ್ಟಾರು ಅಷ್ಟೇ ಅಷ್ಟೇನಾ ಅಷ್ಟೇ ಅಷ್ಟೇನಾ ಅಷ್ಟೇ ಅಷ್ಟೇನಾ ಅಷ್ಟೇ ಅಷ್ಟೇನಾ ಯಜಮಾನ್ರೆ ಇವ್ರ ಕತೆನು ಇಷ್ಟೇ ಕಂಡಕ್ಟರ್ 50 ರೂಪಾಯಿ ಕೊಟ್ಬಿಡ್ತೀನಿ ಈಗಲೇ ಇಸ್ಕೊಂಡ್ ಬಂದ್ಬಿಡ್ತೀನಿ ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ ರೀ ಇಲ್ಲ ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ ಬಸ್ಸು ಬಸ್ ಅಂತ ಹೇಳಿ ಇಲ್ಲಿ ಬಂದು ರೈಲು ಬಿಡ್ತೀಯಾ ಏನ್ ಮಾಡಿ ಅವನು 3 ಸೇರಕ್ಕೆ ಇವನು 3 ಸೇರಕ್ಕೆ ಒಟ್ಟು 6 ಸೇರಕ್ಕೆ ಆಗೋದು